ಟಿ ವಿ ವೀಕ್ಷಕರೇ, ಇವತ್ತು ನಮ್ಮ ರಾಜೇಶ್ ಕೊಡ್ರು ಸ್ವಯಂ ಸೇವಕರು ರಾಜೇಶ್ ಕೊಡ್ರು ಅಭಿಮಾನಿಗಳಿಂದ ಸ್ಯಾನಿಟೈಸರ್ ಮತ್ತು ಮಾಸ್ಕ್ ಕಾರ್ಡು ಮಾಸ್ಕ್ಗಳನ್ನು ವಿತರಣೆ ಮಾತಾಡ ಯಾರ್ಯಾರಿಗೆ ಕೊಡ್ತಾರೆ ಏನು ಕೇಳಮ್ಮನಿ. ಸರ್ ನಮಸ್ತೆ ಸರ್, ಈಗ ಸ್ಯಾನಿಟೈಸರು ಮಾಸ್ಕು ಮಾಸ್ಕ್ಗಳೆಲ್ಲ ಕೊಡ್ತಾ ಇದ್ರಲ್ಲ, ರಿಜನ್ ಕೂಡ ಏನು ಯಾರ್ಯಾರಿಗೆ ಕೊಡ್ತಾ ಇಲ್ಲ ಸರ್? ಇವತ್ತು ಕೋವಿಡ್ ಸಂಕ್ರಮಣ ಸಾಂಕ್ರಾಮಿಕ ಯಾವಾಗಲಿಂದ ಒಂದು ಉಲ್ಬಣವಾಯಿತು ನಮ್ಮ ಸಿರಾ ಕ್ಷೇತ್ರದಲ್ಲಿ, ಅವತ್ತಿನ ದಿನದಿಂದ ಕೂಡ ನಮ್ಮ ಪಕ್ಷದ ಕಾರ್ಯಕರ್ತರು ಮತ್ತು ಸ್ವಯಂ ಸೇವಕರು ಎಲ್ಲರೂ ಕೂಡ ಈ ಒಂದು ಏನು ಕೋವಿಡ್ ಸಾಂಕ್ರಾಮಿಕ ನಮ್ಮ ಸಿರಾ ತಾಲೂಕಿನಲ್ಲಿ ಹೆಚ್ಚಾಗ್ತಾ ಇದೆ, ಅದೊಂದು ನಿಯಂತ್ರಣಕ್ಕೆ ತರಬೇಕು, ನಾವು ತಾಲೂಕು ಆಡಳಿತ ಜೊತೆ ಕೈ ಜೋಡಿಸ್ಬೇಕು, ನಮ್ಮ ಸರ್ಕಾರಿ ವೈದ್ಯರೇನಿದ್ದಾರೆ ಅವರೊಡನೆ ಕೈ ಜೋಡಿಸ್ಬೇಕು, ಒಂದು ಸಾರ್ವಜನಿಕರ ಹಿತದೃಷ್ಟಿಯಿಂದ ಈ ಒಂದು ಸಾಂಕ್ರಾಮಿಕ ಒಂದು ನಿಯಂತ್ರಣಕ್ಕೆ ತರಲು ನಾವೆಲ್ಲರೂ ಕೂಡ ಒಂದು ಸಹಾಯಹಸ್ತ ನೀಡಬೇಕು ಅಂತ ಹೇಳಿಬಿಟ್ಟು ಸ್ವಯಂ ಪ್ರೇರಿತರಾಗಿ ಎಲ್ಲರೂ ಸುಮಾರು 40-50 ಜನ ಪ್ರಥಮ ದಿನದಿಂದಲೂ ಕೂಡ ಬಂದಿರ್ತಾರೆ. ಹಾಸ್ಪಿಟಲ್ನಲ್ಲಿ ಬರ್ತಿರ್ತಕ್ಕಂಥ ರೋಗಿಗಳನ್ನು ಪ್ರಪ್ರಥಮವಾಗಿ ವಿಂಗಡಣೆಯನ್ನು ಮಾಡಿ ಅವ್ರನ್ನ ಕೋವಿಡ್ ಮತ್ತು ಕೋವಿಡ್ ಇತರ ಪೇಷೆಂಟ್ಗಳನ್ನು ಯಾರಿದ್ದಾರೆ ಅಂತಕ್ಕಂತಹದ್ದು ವಿಂಗಡಣೆಯನ್ನು ಮಾಡಿ ಅವ್ರಿಗೆ ಒಂದು ಮಾಹಿತಿಗಳನ್ನು ಕೊಟ್ಟು ಅವ್ರನ್ನ ಕೋವಿಡ್ ಪೇಷೆಂಟ್ ಆದರೆ ಅವ್ರನ್ನ ದಾಖಲಾತಿ ಮಾಡೋದು ಆಸ್ಪತ್ರೆಯಲ್ಲಿ, ಮತ್ತು ಪೇಷೆಂಟ್ ಮತ್ತು ಒಂದು ವೈದ್ಯರ ನಡುವೆ ಒಂದು ಕೊಂಡಿಯಂತೆ ಅವರು ಇವತ್ತು ಎಲ್ಲರೂ ಕೆಲಸ ಮಾಡ್ತಾ ಇದ್ದಾರೆ. ಸಾಕಷ್ಟು ಜನಕ್ಕೆ, ಭಾಳಷ್ಟು ಜನಕ್ಕೆ ಬಂದಿರತಕ್ಕಂಥ ರೋಗಿಗಳಿಗೆ ಇದು ಅನುಕೂಲ ಆಗಿದೆ. ಅದೇ ನಿಟ್ಟಿನಲ್ಲಿ ಏನು ಈ ಒಂದು ಕೋವಿಡ್ ಸಾಂಕ್ರಾಮಿಕದಲ್ಲಿ ದುರಾದೃಷ್ಟ ಮೃತಪಟ್ಟಿರ್ತಾರೆ ರೋಗಿಗಳು, ಅವರ ಅಂತ್ಯ ಸಂಸ್ಕಾರ ಕೂಡ ನಮ್ಮ ಸ್ವಯಂ ಸೇವಕರು ಸ್ವಯಂ ಪ್ರೇರಿತರಾಗಿ ಆಂಬ್ಯುಲೆನ್ಸ್ ಮಾಡಿಕೊಂಡು ಅವರೇ ಹೋಗಿ ಸ್ವತಃ ಅಂತ್ಯ ಸಂಸ್ಕಾರವನ್ನು ಮಾಡಿರ್ತಾರೆ. ನಿಜಕ್ಕೂ ಕೂಡ ಇದಕ್ಕಿಂತ ಒಂದು ಪುಣ್ಯ ಕೆಲಸ, ಇದಕ್ಕಿಂತ ಒಂದು ಹೆಮ್ಮೆಯ ಒಂದು ದೊಡ್ಡ ಕೆಲಸ ಇದಕ್ಕಿಂತ ಬಹುಶಃ ಯಾವುದೂ ಇಲ್ಲ ಅಂತ ಹೇಳಿಬಿಟ್ಟು ನಾನು ಭಾವಿಸ್ತೀನಿ. ಇದಕ್ಕಿಂತ ಒಂದು ದೊಡ್ಡ ಸಮಾಜ ಸೇವೆ ಮತ್ತೊಂದಿಲ್ಲ ಅಂತ ಹೇಳಿಬಿಟ್ಟು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಅದೇ ರೀತಿಯಲ್ಲಿ ನಮ್ಮ ತಮಗೆಲ್ಲರೂ ತಿಳಿದಂತೆ ಇವತ್ತು ತುಮಕೂರು, ಬೆಂಗಳೂರು ಹೊರತುಪಡಿಸಿದರೆ ತುಮಕೂರು ಜಿಲ್ಲೆಯಲ್ಲಿ ಕೋವಿಡ್ ಪ್ರಕರಣಗಳು ಹೆಚ್ಚಾಗಿ ಕಾಣಿಸ್ತಿರೋದು. ತುಮಕೂರು ನಗರ ಬಿಟ್ಟರೆ ಸಿರಾ ನಗರ, ಸಿರಾ ಒಂದು ಕ್ಷೇತ್ರದಲ್ಲೇ ಅತಿ ಹೆಚ್ಚು ಕೋವಿಡ್ ಪ್ರಕರಣಗಳು ಕಾಣಿಸ್ತಾ ಇದ್ವು. ನಾವು ಪ್ರಾರಂಭಿಕ ಹಂತದಲ್ಲಿ ಏನೋ ಒಂದು 50 ಬೆಡ್ಡಿನ ವ್ಯವಸ್ಥೆ ಮಾಡಿದ್ವಿ ಸರ್ಕಾರಿ ಆಸ್ಪತ್ರೆ, ತಾಲೂಕು ಸರ್ಕಾರಿ ಆಸ್ಪತ್ರೆಯಲ್ಲಿ. ನಂತರ ಒಂದು ಫಸ್ಟ್ ಫ್ಲೋರ್ ಇನ್ನೊಂದು 40 ಬೆಡ್ಗಳ ವ್ಯವಸ್ಥೆಯನ್ನು ಮಾಡಿದ್ವಿ. ಎಲ್ಲ ಒಂದು ಕಡೆ ಕೋವಿಡ್ ಮತ್ತು ಕೋವಿಡ್ ಇತರ ರೋಗಿಗಳು ಒಂದು ಎಲ್ಲ ಮಿಕ್ಸಪ್ ಆಗ್ತಾ ಇದ್ದಾರೆ, ಅಲ್ಲೊಂದು ಪೈಲಪ್ ಆಗ್ತಾ ಇದ್ದಾರೆ ಅಂತಕ್ಕಂತಹ ಒಂದು ಮಾಹಿತಿ ಬಂದಂತಹ ಒಂದು ಹಿನ್ನೆಲೆಯಲ್ಲಿ ಪ್ರತ್ಯೇಕವಾಗಿ ಒಂದು ಕೋವಿಡ್ ಆಸ್ಪತ್ರೆಯನ್ನು ನಾವು ವಿಂಗಡಣೆ ಮಾಡಿ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಾವು ಆಲೋಚನೆ ಮಾಡಿದಾಗ ನಮ್ಮ ಉಸ್ತುವಾರಿ ಸಚಿವರಾದಂಥ ಮಾಧುಸ್ವಾಮಿ ಸಾಹೇಬರು ಕೂಡ ಇಲ್ಲಿ ಸಿರಾ ಕ್ಷೇತ್ರಕ್ಕೆ ನಾನು ಒಮ್ಮೆ ಕೇಳಿಕೊಂಡಷ್ಟೇ ಸರ್, ತಾವು ಬರಬೇಕು, ತಾವು ಜಿಲ್ಲಾ ಉಸ್ತುವಾರಿ ಸಚಿವರು, ನಮ್ಮ ಹಿರಿಯರು ಅನುಭವಿಗಳು ತಮ್ಮ ಮಾರ್ಗದರ್ಶನದಲ್ಲಿ ತಮ್ಮ ಸಲಹೆ ಸೂಚನೆಗಳು ಈ ತಾಲೂಕಿಗೆ ಬೇಕಾಗಿದೆ ಅಂದ ತಕ್ಷಣ ಮರುದಿನವೇ 10:00 ಬಂದು ಅವರು ಸಭೆಯನ್ನು ಮಾಡಿ, ಅಧಿಕಾರಿಗಳ ಸಭೆಯನ್ನು ಮಾಡಿ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಅಧಿಕಾರಿಗಳನ್ನು ಉದ್ದೇಶಿಸಿ ಮಾತನಾಡಿ, ಅವರು ವೈದ್ಯರ ತಂಡದೊಡನೆ ಮಾತನಾಡಿ ಖಾಸಗಿ ವೈದ್ಯರುಗಳ ಸಭೆಯನ್ನು ನಾವೆಲ್ಲರೂ ಕೂಡ ಜೊತೆಯಲ್ಲಿ ಸೇರಿ ಮಾಡಿ ಇದು ನಿಯಂತ್ರಣಕ್ಕೆ ತರಲಿಕ್ಕೆ ಏನೇನು ಕ್ರಮಗಳನ್ನು ಕೈಗೊಳ್ಬೇಕು ಅಂತ ಹೇಳಿಬಿಟ್ಟು ನಾವೆಲ್ಲರೂ ಸಭೆಯಲ್ಲಿ ಸಮಾಲೋಚನೆ ಮಾಡಿ ಈ ಮಕ್ಕಳ ತಾಯಿ ಮತ್ತು ಮಕ್ಕಳ ಹಾಸ್ಪಿಟ್ಲ್ ಏನಿದೆ ಅದನ್ನು ಪ್ರತ್ಯೇಕವಾಗಿ ಕೋವಿಡ್ ಹಾಸ್ಪಿಟ್ಲ್ ಅಂತ ಹೇಳಿಬಿಟ್ಟು ನಾವು ಮಾಡಬೇಕು ಅಂತ ಹೇಳಿಬಿಟ್ಟು ಅವ ಸಭೆಯಲ್ಲಿ ನಿರ್ಧಾರ ಮಾಡಿ ಅಲ್ಲಿ ಸುಮಾರು 120 ಬೆಡ್ಗಳು ಸಿಗ್ತಾ ಇದೆ ಇವಾಗ. ಅದರ ಜೊತೆಯಲ್ಲಿ ಈಗ ಕೋವಿಡ್ ಕೇರ್ ಸೆಂಟ್ರ್ ಅಂತ ಹೇಳಿಬಿಟ್ಟು ಏನು ಕಿತ್ತೂರಾಣಿ ಚೆನ್ನಮ್ಮ ವಸತಿ ಶಾಲೆ ಏನಿದೆ, ಹಾಸ್ಟೆಲ್ ಏನಿದೆ, ಅಲ್ಲಿ ಒಂದು 100 ಬೆಡ್ಡು ಕೋವಿಡ್ ಹಾಸ್ಪಿಟ್ಲು, ಅದು ಕೋವಿಡ್ ಕೇರ್ ಸೆಂಟರ್ ಮಾಡಿದ್ವಿ. ಇನ್ನೂ ಹೆಚ್ಚುವರಿ ಬೇಕು ಅಂತ ಹೇಳಿದರೆ ಮೊರಾರ್ಜಿ ಮತ್ತು ಮೈನಾರಿಟಿ ಬಿಲ್ಡಿಂಗ್ ಏನಿದೆ ಅದನ್ನು ಕೂಡ ತೆಗೆದುಕೊಂಡು ನಾವು ಕೋವಿಡ್ ಹಾಸ್ಪಿಟ್ಲಾಗಿ ಪರಿವರ್ತನೆ ಮಾಡ್ಬೋದು. ಯಾವ ಒಂದು ಹಂತದಲ್ಲಿ ಬೇಕಾದ್ರೂ ಅದನ್ನ ನಾವು ಪರಿವರ್ತನೆ ಮಾಡ್ಬೋದು ಕೋವಿಡ್ ಹಾಸ್ಪಿಟ್ಲಾಗಿ. ಹೀಗಾಗಿ ರೋಗಿಗಳಿಗೆ ಈ ಒಂದು ಸಹಾಯಹಸ್ತ ನೀಡಲಿಕ್ಕೆ ನಾವು ಸ್ವಯಂ ಪ್ರೇರಿತರು ಎಲ್ಲರೂ ಕೂಡ ಬಹಳ ಒಂದು ಮೊದಲೇ ದಿನದಿಂದ ಕೂಡ ಮುಂದೆ ಬಂದಿದ್ದಾರೆ. ನಿಜಕ್ಕೂ ಕೂಡ ಅವರೊಂದು ಏನು ಒಂದು ಸಂಕಲ್ಪ ಏನಿದೆ, ಅವರ ಏನು ಕಾರ್ಯವೈಖರಿ ನೋಡಿಬಿಟ್ಟು ನನಗೆ ನಿಜಕ್ಕೂ ಕೂಡ ಉತ್ತೇಜನ ಆಗ್ತಾ ಇದೆ. ನಿಜಕ್ಕೂ ಎಷ್ಟು ಸ್ವಯಂ ಪ್ರೇರಿತರಾಗಿ ಅವರು ಮಾಡ್ತಾ ಇರತಕ್ಕಂಥದ್ದು ನೋಡಿ ಭಾಳ ನನಗೆ ಹೆಮ್ಮೆ ಆಗ್ತಾ ಇದೆ. ನಮ್ಮ ನಗರಾಧ್ಯಕ್ಷರು
ಪಕ್ಷದ ಭಾರತೀಯ ಜನತಾ ಪಕ್ಷದ ನಗರಾಧ್ಯಕ್ಷರು, ಯುವ ಮೋರ್ಚಾ ಅಧ್ಯಕ್ಷರಾದಂಥ ಮಧು ಅವರು, ವಿಜಯರಾಜ್ ಅವರು ಮತ್ತು ಎಲ್ಲ ತಂಡದವರು, ಎಲ್ಲ ಮತ್ತು ಇತರೆ ಕಾರ್ಯಕರ್ತರು, ಸ್ವಯಂ ಪ್ರೇರಿತರು ಎಲ್ಲರೂ ಕೂಡ ಭಾಳ ಒಂದು ಅಚ್ಚುಕಟ್ಟಾಗಿ ಒಂದು ಕೆಲಸವನ್ನು ನಿಭಾಯಿಸ್ತಿದ್ದಾರೆ. ಮೊದಲನೇ ದಿನದಿಂದಲೂ ಕೂಡ ಮಧು ಅವರಂತೂ ಈ ಒಂದು ತಾಲೂಕಿನ ಗಡಿ ಭಾಗದಲ್ಲಿ ಯಾರು ಫೋನ್ ಮಾಡಿ ನನಗೆ ಔಷಧಿ ಇಲ್ಲ ಅಂತ ಹೇಳಿದ್ರು, ಅವ್ರು ಬೈಕ್ ಹಾಕ್ಕೊಂಡು ಹೋಗ್ಬಿಟ್ಟು ಔಷಧಿ ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡ್ತಾಯಿದ್ದಾರೆ. ರಾತ್ರಿ ಆದರೂ ಸರಿ, ಬೆಳಗ್ಗಿನ ಜಾವ ಆದರೂ ಸರಿ, ಎಷ್ಟೊತ್ತು ಕೇಳಿದರೂ ಕೂಡ ಔಷಧಿ ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ವಿಜಯರಾಜರು ಊಟದ ಸಂಪೂರ್ಣ ವ್ಯವಸ್ಥೆಯನ್ನು ಅವರವರು ಮತ್ತು ತಂಡ ಜವಾಬ್ದಾರಿ ತಗೊಂಡಿದ್ದಾರೆ. ಸುಮಾರು ಬೆಳಗ್ಗೆ ಒಂದು 300 ರಿಂದ 350 ಜನ ಬೆಳಗ್ಗೆ ಹೊರ ರೋಗಿಗಳು ಮತ್ತು ರೋಗಿಗಳ ಜೊತೆಯಲ್ಲಿ ಬಂದಿರೋ ಸಹಾಯಕ್ಕೆ ಬಂದಿರತಕ್ಕಂಥ ಏನು ಅಸಿಸ್ಟೆಂಟ್ ಕೊಡಿದ್ದಾರೆ ಅವ್ರಗಳಿಗೆ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ, ಮತ್ತು ನಿರಾಶ್ರಿತರಿಗೆ ಮತ್ತು ಇನ್ನಿತರ ಯಾರಾದರೂ ಬಡವರು ಇದ್ದರೆ ಅವ್ರಿಗೂ ಕೂಡ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ. ಕೋವಿಡ್ ಬಂದಿರತಕ್ಕಂಥ ಕುಟುಂಬಗಳು ಅವ್ರು ಬಂದಿರ್ತಾರೆ ಆಸ್ಪತ್ರೆಗೆ ಅವ್ರಗಳಿಗೆ, ಮತ್ತು ಮಧ್ಯಾಹ್ನ ಮತ್ತು ರಾತ್ರಿ ಕೂಡ ಎರಡು ಬಾರಿ ಈ ಒಂದು ಊಟದ ವ್ಯವಸ್ಥೆಯನ್ನು ನಾವು ಸಾರ್ವಜನಿಕರಿಗೆ ಮಾಡಿರ್ತೀವಿ. ನಾವು ಭಾಳಷ್ಟು ಜನ ಇದರಿಂದ ಅನುಕೂಲ ಪಡಿತಾ ಇದ್ದಾರೆ. ಇದ್ರ ಜೊತೇಲಿ ನೀರಿನ ಒಂದು ವ್ಯವಸ್ಥೆ ಕೂಡ, ವಾಟರ್ ಕ್ಯಾನ್ಗಳಲ್ಲಿ ನೀರು ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಕೂಡ ಆಸ್ಪತ್ರೆಯಲ್ಲಿ ಮಾಡಿದ್ದೇವೆ. ರೋಗಿಗಳಿಗೆ ಬಿಸಿನೀರು ಸಿಗ್ತಿರಲಿಲ್ಲ, ಬಿಸಿನೀರು ತರಲಿಕ್ಕೆ ಹೊರಗಡೆ ಹೋಗ್ಬೇಕಾಗಿತ್ತು. ಈಗ ಹಾಟ್ ವಾಟರ್ ಡಿಸ್ಪೆನ್ಸರ್ಗಳನ್ನ 3 ತರಿಸಿದ್ದೀವಿ. ಈಗ ನಾಳೆ ಇನ್ಸ್ಟಾಲ್ ಆಗುತ್ತೆ. ಈಗ ನಾಳೆ ಒಂದು ಕೆಳಗಡೆ, ಈಗ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಕೆಳಗಡೆ ಗ್ರೌಂಡ್ ಫ್ಲೋರಲ್ಲಿ 2 ಮತ್ತು ಫಸ್ಟ್ ಫ್ಲೋರಲ್ಲಿ 1 ಹಾಕಬೇಕು ಅಂತ ಹೇಳಿದ್ವಿ. ನಮ್ಮ ವೈದ್ಯಾಧಿಕಾರಿಗಳ ಶ್ರೀನಾಥ್ ಅವರು ಒಂದು ವಾಟರ್ ಫಿಲ್ಟರ್ ಹಾಕ್ಸ್ಕೊಡಿ ಅಂತ ಹೇಳಿದ್ದಾರೆ. ಅದನ್ನು ಕೂಡ ನಾವು ಬಹುಶಃ ನಾಳೆ ನಾಡಿದ್ರಲ್ಲಿ ಒಂದು ತಾಯಿ ಮತ್ತು ಮಕ್ಕಳ ಹಾಸ್ಪಿಟಲಲ್ಲಿ ನಾವು ತಾಲೂಕು ಆಫೀಸಲ್ಲಿ ಹೇಗೆ ಒಂದು ವಾಟರ್ ಫಿಲ್ಟರ್ 150 ಲೀಟರ್ ಕೆಪಾಸಿಟಿ ಉಳಿತಕ್ಕಂಥ ವಾಟರ್ ಫಿಲ್ಟರ್ ಏನು ನೀವು ಶುದ್ಧ ಕುಡಿಯುವ ನೀರಿನ ಘಟಕ ಏನು ಹಾಕ್ಸಿದ್ದೀವಿ, ಅದೇ ಮಾದರಿಯ ಒಂದು ವಾಟರ್ ಫಿಲ್ಟರನ್ನು ತಾಲೂಕು ತಾಯಿ ಮತ್ತು ಮಕ್ಕಳ ಹಾಸ್ಪಿಟ್ಲಿಗೆ ಹಾಕ್ಸ್ಬೇಕು ಅಂತ ಹೇಳಿಬಿಟ್ಟು ನಾವು ನಿರ್ಧಾರ ಮಾಡಿದ್ದೀವಿ. ಇದ್ರ ಜೊತೆಗೆ ಹಳೆ ಹಾಸ್ಪಿಟ್ಲಿಗೂ ಕೂಡ ಒಂದು 6 ವಾಟರ್ ಫಿಲ್ಟರ್ನ ವಾಟರ್ ಫಿಲ್ಟರ್ ಫಿಟ್ ಮಾಡಿಸಿದೆ. ತದನಂತರ ಈ ಒಂದು ಕಷಾಯ ಕೂಡ ರೋಗಿಗಳಿಗೆ ಏನು ಒಂದು ಜೀವಾಮೃತ ಅಂತ ಹೇಳ್ಬಿಟ್ಟು ಹೇಳ್ತಾರೆ, ಇದೊಂದು ಕೋವಿಡ್ ರೋಗಿಗಳಿಗೆ ಕಷಾಯ ಕೂಡ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಮ್ಮ ತಂಡದವ್ರು ಮಾಡಿದ್ದಾರೆ. ಮಧ್ಯಾಹ್ನ ಮತ್ತು ರಾತ್ರಿ ಕೂಡ ಎರಡು ಬಾರಿನೂ ಕೂಡ ಕಷಾಯ ಕೊಡ್ತಾಯಿದ್ದಾರೆ. ಇದ್ರ ಜೊತೇಲಿ ಈಗ 5 ಆಂಬ್ಯುಲೆನ್ಸ್ಗಳಿದ್ದಾವೆ ನಮ್ಮ ಹಾಸ್ಪಿಟ್ಲಲ್ಲಿ. ಅದ್ರ ಜೊತೇಲಿ ಇನ್ನೂ ಹೆಚ್ಚುವರಿಯಾಗಿ 2 ಆಂಬ್ಯುಲೆನ್ಸ್ಗಳನ್ನು ನಾಳೆಯಿಂದ ನಾವು ಏನು ಹಾಸ್ಪಿಟ್ಲಿಗೆ ಕೋವಿಡ್ ಪೇಷಂಟ್ಸ್, ಕೋವಿಡ್ ರೋಗಿಗಳನ್ನ ಏನು ಗ್ರಾಮೀಣ ಭಾಗದಿಂದ ಆಸ್ಪತ್ರೆಗೆ ಬರ್ತಾರೆ ಅಥವಾ ತಾಲೂಕು ಆಸ್ಪತ್ರೆಯಿಂದ ಏನಾದ್ರೂ ಹೊರಾರ್ಜಿಗೆ ಕಿತ್ತೂರು ರಾಣಿ ಚೆನ್ನಮ್ಮಗೆ ಹೋಗ್ಬೇಕಾದಂಥ ಪರಿಸ್ಥಿತಿಯಲ್ಲಿ ಅವ್ರನ್ನ ಅಲ್ಲಿ ಸ್ಥಳಾಂತರಿಸೋಕ್ಕೋಸ್ಕರ 2 ಪ್ರತ್ಯೇಕವಾಗಿ ಒಂದು ಆಂಬ್ಯುಲೆನ್ಸ್ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿರ್ತೀವಿ. ಹೌದು, ಸ್ವಂತ ಖರ್ಚಿನಲ್ಲೇ ಮಾಡಿರ್ತೀವಿ. ಅದೇ ರೀತಿಯಲ್ಲಿ ಇನ್ನೂ ಅನೇಕ ಈಗ ಇವತ್ತು ಕೂಡ ಎಲ್ಲ ಪಿ ಡಿ ಒಗಳನ್ನು ನಾನು ಸಂಪರ್ಕ ಮಾಡಿ ಮಾಹಿತಿ ತಗೋತಾ ಇದ್ದೀನಿ. ಪ್ರತ್ಯೇಕವಾಗಿ ಎಲ್ಲರೂ ಕೂಡ ಖುದ್ದಾಗಿ ನಾನೇ ಅವ್ರ ದೂರವಾಣಿ ಕರೆಗಳನ್ನ ಮಾಡಿ ಅಲ್ಲಿನ ಪರಿಸ್ಥಿತಿ ಏನಿದೆ, ಪಂಚಾಯತಿನಲ್ಲಿ ಎಷ್ಟು ಜನ ಕೋವಿಡ್ ಪೇಷೆಂಟ್ಗಳಿದ್ದಾರೆ, ಮತ್ತು ಅವರು ಸ್ಯಾನಿಟೈಸೇಷನ್ನು ಪಾಸಿಟಿವ್ ಬಂದಿರತಕ್ಕಂಥ ಪೇಷೆಂಟ್ಸ್ ಮನೆಗಳಿಗೋಗಿ ಸ್ಯಾನಿಟೈಸೇಷನ್ ಮಾಡ್ತಾಯಿದ್ದಾರಾ, ಅವ್ರಿಗೆ ಔಷಧಿಗಳು ಟೈಮಿಗೆ ಸರಿಯಾಗಿ ಸಮಯಕ್ಕೆ ಸರಿಯಾಗಿ ಹೋಗ್ತಾ ಇದೆಯಾ ಅಂತಕ್ಕಂಥದ್ದು ಎಲ್ಲ ಮಾಹಿತಿಗಳನ್ನು ಎಲ್ಲ ಪಿ ಡಿ ಒಗಳಿಗೂ ಮಾಡಿ ನಾನು ಪ್ರತಿನಿತ್ಯ ತೆಗೆದುಕೊಳ್ತಾ ಇರ್ತೇನೆ. ಇವತ್ತು ಖುದ್ದಾಗಿ ನಾನು ನಮ್ಮ ತಹಶೀಲ್ದಾರ್ ಅವರು ಕೋವಿಡ್ ಪಾಸಿಟಿವ್ ಪೇಷೆಂಟ್ಸ್ ಏನಿದ್ದಾರೆ, ರೋಗಿಗಳೇನಿದ್ದಾರೆ, ಅವರ ಮನೆಗಳಿಗೆ ಹೋಗಿ ಒಂದು ದೂರದ ಅಂತರದಿಂದ ಅವ್ರನ್ನ ಯೋಗಕ್ಷೇಮವನ್ನು ವಿಚಾರಿಸಿ ಇವತ್ತು ಸುಮಾರು ಒಂದು 10 ಮನೆಗಳಿಗೆ, 10 ರೋಗಿಗೆ, ಕೋವಿಡ್ ರೋಗಿಗಳ ಮನೆಗೆ ಇವತ್ತು ಭಾಳ ಒಂದು ಅಂತರದಿಂದ ಅವ್ರನ್ನ ಮಾತಾಡಿಸಿ ಅವ್ರ ಯೋಗಕ್ಷೇಮವನ್ನು ವಿಚಾರಿಸ್ಕೊಂಡು ಇವತ್ತು ಬಂದಿದ್ದೇನೆ. ಯಾಕೆಂದರೆ ಅವ್ರಿಗೂ ಒಂದು ಧೈರ್ಯ ತುಂಬಬೇಕು. ಯಾಕೆಂತ ಹೇಳಿದ್ರೆ ಕೋವಿಡ್ ರೋಗಿಗಳು ಅಂತ ಹೇಳಿದರೆ ಸಹಜವಾಗಿ ಊರಿನಲ್ಲಿ ಇರ್ತಕ್ಕಂಥ ಗ್ರಾಮಸ್ಥರು ಕೂಡ ಭಾಳ ಭಯಭೀತರಾಗಿರ್ತಾರೆ. ಆದ್ದರಿಂದ ಅವ್ರಿಗೂ ಕೂಡ ಒಂದು ಇದರಿಂದ ಏನೂ ಆಗೋದಿಲ್ಲ, ಒಂದು ಅವರು ಮನೆಯಲ್ಲೇ ಇದ್ಕೊಂಡು ಐಸೋಲೇಷನಲ್ಲಿ ಇದ್ಕೊಂಡ್ರೆ ಸಂಪೂರ್ಣವಾಗಿ ಗುಣವಾಗ್ತಾರೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ಅವ್ರಿಗೆ ಹಳ್ಳಿ ಗ್ರಾಮಸ್ಥರಿಗೆ ಕೊಟ್ಟು ಅವ್ರ ಯೋಗಕ್ಷೇಮವನ್ನು ವಿಚಾರಿಸ್ಕೊಂಡು ಬಂದಿದ್ದೇವೆ. ಮತ್ತು ತುರ್ತಾಗಿ ಯಾರನ್ನಾರು ಅಲ್ಲಿ ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಗೆ ಶಿಫ್ಟ್ ಮಾಡಬೇಕು, ಅವ್ರಿಗೇನಾದ್ರು ಆರೋಗ್ಯ ಹದಗೆಟ್ಟಿದ್ದಲ್ಲಿ ಅವರಿಂದ ಪಿ ಡಿ ಒವರು ಸಂಪೂರ್ಣವಾಗಿ ಮಾಹಿತಿ ತೊಗೊಂಡು ಕೂಡಲೇ ಶಿಫ್ಟ್ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಕೂಡ ಮಾಡಿಬಂದಿದ್ದೀವಿ. ನಾವು ನಾಳೆಯೂ ಕೂಡ ಕಳೆಬೆಳ್ಳ ಹೋಳಿಗೆ ನಾವು ಹೋಗ್ತೀವಿ ಕೋವಿಡ್ ರೋಗಿಗಳನ್ನ ಭೇಟಿ ಮಾಡಲಿಕ್ಕೆ. ಈ ರೀತಿಯಾಗಿ
ಗುಡದಟ್ಟಿ ಗುಡದಟ್ಟಿ ಹೌದು ಗುಡದಟ್ಟಿಲಿ ಏನಾಗಿದೆ ಅಂತ ಹೇಳಿದ್ರೆ ಯಾವುದೋ ಒಂದು ಮದುವೆ ಸಮಾರಂಭಕ್ಕೆ ಹೋಗಿ ಬಂದಂತ ವಾಪಸ್ ಬಂದಂತ ಸಂದರ್ಭದಲ್ಲಿ ಅನೇಕ ಗ್ರಾಮಸ್ಥರಿಗೆ ಅಲ್ಲಿ ಒಂದು ರೋಗ ಲಕ್ಷಣಗಳು ಕಾಣಿಸ್ಕೊಂಡಲ್ಲಿ ಕೆಮ್ಮು ಮತ್ತು ಜ್ವರ ಬರತಕ್ಕಂಥ ರೋಗ ಲಕ್ಷಣಗಳು ಅಲ್ಲಿ ಕಾಣಿಸ್ಕೊಂಡು ಒಂದು ಸುಮಾರು 20-22 ಪಾಸಿಟಿವ್ ಪ್ರಕರಣಗಳು ದಾಖಲಾಗಿದೆ. ಅದರಿಂದ ಅದನ್ನು ಒಂದು ಕಂಟೈನ್ಮೆಂಟ್ ಝೋನ್ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಾನು ತಹಸೀಲ್ದಾರ್ ಅವರು ನನಗೆ ಚರ್ಚೆ ಮಾಡಿದ್ದು. ಇವತ್ತು ಆಯುಕ್ತರು ಬಂದಿದ್ದರು, ಅಲ್ಲಿ ಭಾಳ ಭಯಭೀತರಾಗಿದ್ದರು. ಆಸ್ಪತ್ರೆಗೆ ದಾಖಲಾಗಲಿಕ್ಕೆ ಭಾಳ ಹಿಂಜರಿತಾ ಇದ್ದರು ಇವತ್ತು ನಾಗರಿಕ ಅಲ್ಲಿ ಗ್ರಾಮಸ್ಥರಲ್ಲಿ. ಆದ್ದರಿಂದ ಅವ್ರಿಗೆ ಮನವರಿಕೆ ಮಾಡಿ ತಮ್ಮ ಸುರಕ್ಷೆ, ತಮ್ಮ ಆರೋಗ್ಯ ನಮ್ಮ ಜವಾಬ್ದಾರಿ ಅಂತ ಹೇಳಿ ಅವ್ರನ್ನೆಲ್ಲ ಆಂಬ್ಯುಲೆನ್ಸ್ ಮೂಲಕ ಅವ್ರನ್ನ ಕಿತ್ತೂರು ರಾಣಿ ಚೆನ್ನಮ್ಮ ಕೋವಿಡ್ ಕೇರ್ ಸೆಂಟರ್ ಏನಿದೆ ಅಲ್ಲಿ ದಾಖಲಾತಿ ಮಾಡಲಾಗಿದೆ. ಅವ್ರನ್ನು ಕೂಡ ಸಂಪೂರ್ಣವಾಗಿ ಅವರ ಆರೋಗ್ಯ ಸ್ಥಿತಿಗತಿಗಳನ್ನು ವೈದ್ಯರು ಪರಿಶೀಲಿಸಿ ಅವ್ರಿಗೆ ಅಲ್ಲೇ ಆಸ್ಪತ್ರೆಗೆ ಅಗತ್ಯ ಅಲ್ಲ, ಇಲ್ಲೇ ಕಿತ್ತೂರು ರಾಣಿ ಚೆನ್ನಮ್ಮನಲ್ಲಿ ಹೌದು ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಯಲ್ಲಿ ಅವ್ರನ್ನ ಆರೋಗ್ಯ ಕೊಡ್ಬೋದು ಅಂತಕ್ಕಂಥ ನಿರ್ಧಾರ ಮಾಡಿದಾಗ ಅವ್ರನ್ನ ಅಲ್ಲೇ ದಾಖಲೆ ಮಾಡಿದ್ದೀವಿ. ಅವ್ರನ್ನ ಸುಮಾರು 20 ಪ್ರಕರಣಗಳು ಇವತ್ತು ಬಂದಿದೆ. ಅಲ್ಲಿ ಇನ್ನೂ ಕೆಲವರು ಆಗಲೇ ಇವತ್ತು ಹೋಮ್ ಐಸೋಲೇಷನಲ್ಲಿದ್ದಾರೆ ಅಲ್ಲಿ ಗುಡದಟ್ಟಿಯಲ್ಲಿ. ಕೆಲವರು ಆಗಲೇ 8ನೇ ದಿವಸ 10ನೇ ದಿವಸದಲ್ಲಿದ್ದಾರೆ, ರೋಗ ಲಕ್ಷಣಗಳು ಇಲ್ಲ ಅವ್ರಿಗೆ. ಅಂಥವ್ರು ಹೋಮ್ ಐಸೋಲೇಷನಲ್ಲೇ ಅವ್ರನ್ನ ಮುಂದುವರ್ಲಿಕ್ಕೆ ನಾವು ಅಲ್ಲಿ ನಮ್ಮ ಆತಂಕ ಪಡತಕ್ಕಂಥ ಅವಶ್ಯಕತೆ ಏನೂ ಇಲ್ಲ. ಅಲ್ಲಿ ಒಂದು ಪಲ್ಸ್ ಆಕ್ಸಿಮೀಟರ್ ಕೂಡ 2 ಕೊಟ್ಟು ಬಂದಿದ್ದೀವಿ ಆಶಾ ಕಾರ್ಯಕರ್ತರಿಗೆ. ಅಲ್ಲಿ ಹೋಮ್ ಐಸೋಲೇಷನಲ್ಲಿ ಇರ್ತಕ್ಕಂಥ ರೋಗಿಗಳಿಗೆ ಪ್ರತಿನಿತ್ಯ ಅವ್ರಿಗೆ ದಿನಕ್ಕೆ 2 ಬಾರಿ 3 ಬಾರಿ ಅವರ ಆಕ್ಸಿಜನ್ ಸ್ಯಾಚುರೇಷನ್ ಏನಿದೆ ಆ ಲೆವೆಲ್ಗಳನ್ನು ಪರೀಕ್ಷೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಕೂಡ ಅಲ್ಲಿ ಮಾಡಿದ್ದೆ. ಇದರಿಂದ ಒಂದು ಅಲ್ಲಿ ಸ್ಥಿತಿಗತಿ ಒಂದು ನಿಯಂತ್ರಣಕ್ಕೆ ಬಂದಿದೆ, ಆತಂಕ ಪಡಬೇಕಾಗದೇನಿಲ್ಲ. ಸರ್, ಎಷ್ಟಳ್ಳಿ ಭೇಟಿಯಾಗಿದೆ? ಇವತ್ತು ಗುಡದಟ್ಟಿಗೆ ಹೋಗಿದ್ದೀವಿ. ಇದು ನಗರ ಪ್ರದೇಶ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥದ್ದು, ವಾರ್ಡ್ 1 ಇದು. ತದನಂತರ ಇವತ್ತು ಕೊಟ್ಟಿ, ಮದ್ಲೂರು ಮತ್ತು ಎಂದಾಸಳ್ಳಿ ಕಸ್ಬಾ ಹೋಬಳಿಗೆ ಇವತ್ತು 3 ಗ್ರಾಮಗಳಿಗೆ ಇದು ಹೆಚ್ಚಿನ ಕೋವಿಡ್ ಕೇಸಸ್ ದಾಖಲೆ ಆಗಿರತಕ್ಕಂಥ ಸ್ಥಳಗಳಿದೆ. ಅದನ್ನು ಮಾಹಿತಿ ತಗೊಂಡು ಅಲ್ಲಿಗೆ ಪ್ರಪ್ರಥಮವಾಗಿ ಇವತ್ತು ಭೇಟಿಯಾಗಿ ಬಂದಿದ್ವಿ. ಇನ್ನೊಂದು, ಇವತ್ತು ನಮ್ಮ ಸ್ವಯಂಪ್ರಿಯರು RSS ನೆಲ್ಲ ಸೇರಿಕೊಂಡು ರಕ್ತದಾನ ಮಾಡಿದ್ರು. ಈಗ ನಾಳೆ 1ನೇ ತಾರೀಕಿಂದ ಎಲ್ಲ ಲಸಿಕೆ ಹಾಸ್ಕೋಬೇಕಲ್ಲ, ಈ ರಕ್ತದಾನ ಮಾಡಿರ್ತೀರಿ, ಲಸಿಕೆ ಹಾಸ್ಕೊಂಡ್ರೆ ಏನು ತೊಂದರೆ ಆಗಲ್ವಾ? ಇಲ್ಲ, ಖಂಡಿತವಾಗ್ಲೂ ಏನಿಲ್ಲ. ಅದರಿಂದ ಲಸಿಕೆಗೂ ಮತ್ತು ರಕ್ತದಾನಕ್ಕೂ ಯಾವುದೇ ಒಂದು ಸಂಬಂಧ ಇಲ್ಲ. ಅದು ಆರೋಗ್ಯ ದೃಷ್ಟಿಯಿಂದ ಕೂಡ ಅವ್ರಿಗೇನು ಏರುಪೇರು ಆಗಲ್ಲ, ಆರೋಗ್ಯ ದೃಷ್ಟಿಯಿಂದ ಯಾವ ಏರುಪೇರು ಆಗೋದಿಲ್ಲ. ಅವರು ಆತಂಕ ಏನಿಲ್ಲ ಅದರಲ್ಲಿ. ಇದೇನು ಅಂತ ಹೇಳಿದ್ರೆ, ಒಂದ್ಸತಿ ವ್ಯಾಕ್ಸಿನ್ ತೊಗೊಂಡ ಮೇಲೆ ರಕ್ತದಾನ ಮಾಡಬಾರ್ದು. ಯಾಕೆಂದರೆ ತಮಗೆಲ್ಲರೂ ಸಾಮಾನ್ಯ ತಿಳಿದಂಗೆ ರಕ್ತದಾನಕ್ಕೆ ಮುಂದೆ ಬರ್ತಕ್ಕಂಥವ್ರು 18-35 ವರ್ಷದ ಯುವಕರೇ ಮುಂದೆ ಬರ್ತಕ್ಕಂಥದ್ದು ಯಾವಾಗಲೂ ಕೂಡ. ಈಗ ಅವರೆಲ್ಲರೂ ಲಸಿಕೆ ಹಾಕ್ಸ್ಕೊಂಡ್ಬಿಟ್ರೆ ಬೇರೆ ಇತರೆ ಕೋವಿಡ್ ಇತರ ರೋಗಿಗಳಿಗೆ ರಕ್ತ ಬೇಕು ಅಂತಕ್ಕಂಥ ಒಂದು ಅಭಾವ ಬರಬಾರ್ದು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಅದೊಂದು ಮುಂದಾಲೋಚನೆ ಮಾಡಿ ಅವರು ಸ್ವಯಂ ಪ್ರೇರಿತರಾಗಿ ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದವರು ಅವರ ವತಿಯಿಂದ ಇವತ್ತು ಎಲ್ಲರೂ ಕೂಡ ಭಾಳಷ್ಟು ಜನ ಇವತ್ತು ರಕ್ತದಾನ ಮಾಡಿದ್ದಾರೆ. ಇದಕ್ಕೂ ಕೂಡ ಇವತ್ತು ಭಾಳ ಶ್ಲಾಘನೀಯ ಕೆಲಸ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳಲು ಬಯಸ್ತೇನೆ. ನಾನು ಆಫೀಸ್ ಹಣ ಆಫೀಸ್ ನಾವು ನೀವು ಇದೆಲ್ಲ ಹೇಳಿ.